ನಮಸ್ಕಾರ, ಕರ್ಣತಿ ಊರ್ಗೆ ಸ್ವಾಗತ. ನಾನಿವತ್ತು ಸವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ಭಾರತೀಯರು ಚಿನ್ನದ ಮೇಲೆ ಸಾಂಪ್ರದಾಯಿಕ ಹೂಡಿಕೆಯನ್ನು ಮಾಡ್ತಿದ್ದಾರೆ. ಚಿನ್ನದ ಹೂಡಿಕೆಯಲ್ಲಿ ಹಲವಾರು ವಿಧಗಳಿದ್ದಾವೆ, ಅದರಲ್ಲಿ ಸವರಿನ್ ಗೋಲ್ಡ್ ಬಾಂಡ್ ಕೂಡ ಒಂದು. ಬೇರೆ ಬೇರೆ ಥರ ಎಲೆಕ್ಟ್ರಾನಿಕಲ್ಲು ಬೈ ಮಾಡ್ಬೋದು, ನೀವು ಗೋಲ್ಡ್ ಫಿಸಿಕಲ್ ಆಭರಣವನ್ನು ಬೈ ಮಾಡ್ಬೋದು. ಚಿನ್ನದ ಹೂಡಿಕೆಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ. ಅದರಲ್ಲಿ ಈ ಗೋಲ್ಡ್ ಬಾಂಡ್ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ನಿನ್ನೆಯಿಂದ ಗೋಲ್ಡ್ ಬಾಂಡ್ ಸಬ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗಿದೆ ಆರ್ ಬಿ ಐಯಿಂದ. ಸೊ ಇದೊಂದ್ರ ಬಗ್ಗೆ ಮಾತ್ರ ನಾನು ತಿಳಿಸ್ಕೊಡ್ತೀನಿ. ಮಿಕ್ಕಿದ ಹೂಡಿಕೆಗಳನ್ನ ಇನ್ನೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ, ಯಾಕೆಂದರೆ ಎಲ್ಲ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಬನ್ನಿ, ಇವಾಗ ಸವರಿನ್ ಗೋಲ್ಡ್ ಬಾಂಡ್ ಅಂದರೆ ಏನು ಅಂತ ನೋಡ್ಕೊಂಬರೋಣ. ಭಾರತೀಯರಿಗೆ ಚಿನ್ನದ ವ್ಯಾಮೋಹ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ಭಾರತದಲ್ಲಿ ಉತ್ಪಾದನೆ ಆಗ್ತಾ ಇರೋಂಥ ಚಿನ್ನ ಸಾಕಾಗ್ತಾ ಇಲ್ಲ. ಸೊ ನಾವು ಇದನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ, ಅದರಿಂದ ಟ್ಯಾಕ್ಸ್ ಜಾಸ್ತಿಯಾಗಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಗೌರ್ಮೆಂಟ್ ಇದನ್ನು ಅಬ್ಸರ್ವ್ ಮಾಡಿ ಇದನ್ನು ಬಾಂಡ್ ರೂಪದಲ್ಲಿ ಎಲೆಕ್ಟ್ರಾನಿಕ್ ರೂಪದಲ್ಲಿ ನೀವು ತೆಗೆದಿಟ್ಕೊಳ್ಳಿ. ಫಿಸಿಕಲ್ ಗೋಲ್ಡ್ ಬೈ ಮಾಡೋದನ್ನು ಬಿಡಿ, ವ್ಯಾಮೋಹ ಬಿಡಿ ಅಂದ್ಬಿಟ್ಟು ಬಾಂಡನ್ನು ಇಶ್ಯೂ ಮಾಡ್ತಾ ಇದೆ. ಈ ದುಡ್ಡನ್ನು ಅವರು ಇನ್ಫ್ರಾಸ್ಟ್ರಕ್ಚರ್ಗೆ ಡೆವಲಪ್ ಮಾಡೋದಕ್ಕೆ ಯೂಸ್ ಮಾಡ್ಕೋತಾರೆ. ಆನ್ಲೈನಲ್ಲಿ ಬೈ ಮಾಡೋದ್ರಿಂದ ನಿಮಗೆ 50 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಇದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟು, ಝೀರೋ ರಿಸ್ಕು. ಫಿಸಿಕಲ್ ಗೋಲ್ಡ್ ಇದ್ದರೆ ನಿಮಗೆ ಭಯ ಇರುತ್ತೆ, ಎಲ್ಲಿ ಕಳೆದೋಗುತ್ತೆ ಅಂತ, ಇದೇನು ಈ ಥರ ಭಯ ಇರಲ್ಲ. ನೆಕ್ಸ್ಟು 2.5% ಇಂಟ್ರೆಸ್ಟ್ ಪರ್ ಆ್ಯನಮ್ಮು ನಿಮಗೆ ಅವರು ಇಂಟ್ರೆಸ್ಟ್ ಕೂಡ ಕೊಡ್ತಾರೆ. ಟ್ಯಾಕ್ಸ್ ಬೆನಿಫಿಟ್ ಕೂಡ ನಿಮಗೆ ಇದೆ. ನೀವು ಈ ಬಾಂಡನ್ನು ಬೇರೆಯವ್ರಿಗೆ ವರ್ಗಾವಣೆ ಮಾಡಿದಾಗ ಅಥವಾ ನೀವು ಮೆಚುರಿಟಿ ಟೈಮಲ್ಲಿ ಕ್ಯಾಪಿಟಲ್ ಗೇನ್ ಆಗುತ್ತಲ್ಲ, ಆ ಟ್ಯಾಕ್ಸ್ ಕೂಡ ನಿಮಗೆ ಇರೋದಿಲ್ಲ. ನೆಕ್ಸ್ಟ್ ಪ್ಯೂರಿಟಿ ಬಗ್ಗೆನೂ ನೀವೇನು ತಲೆ ಕೆಡಿಸ್ಕೊಳ್ಳೋಗಿಲ್ಲ. 24 ಕ್ಯಾರೆಟ್ ಪ್ಯೂರಿಟಿ ರೇಟ್ ಏನಿರುತ್ತೆ ಆ ರೇಟ್ ನಿಮಗೆ ರಿಟರ್ನ್ ಬರುತ್ತೆ. IBJA ರೇಟನ್ನು ಇವರು ಕನ್ಸಿಡರ್ ಮಾಡ್ತಾರೆ. ಇಂಡಿಯನ್ ಬಿಲಿಯನ್ ಜ್ಯುವೆಲರಿ ಅಸೋಸಿಯೇಷನ್ ಅಂತ ಇಂಡಿಯಾದಲ್ಲಿ ಒಂದೇ ಇರೋದು, ಅದೇ ರೇಟನ್ನು ಇವರು ಕನ್ಸಿಡರ್ ಮಾಡ್ತಾರೆ. ಈ ಬಾಂಡ್ಗೆ 8 ವರ್ಷ ನಿಗದಿ ಇದೆ. ಸೊ ಇದು ನೀವು 5ನೇ ವರ್ಷದಲ್ಲಿ ಕೂಡ ಹೊರಗಡೆ ಬರ್ಬೋದು. ಯಾವಾಗ ಇಂಟ್ರೆಸ್ಟ್ ಡೇಟ್ ಇರ್ತದಲ್ಲ, 5ನೇ ವರ್ಷ ಕ್ರೆಡಿಟ್ ಆಗೋ ಡೇಟು, ಆ ಡೇಟಲ್ಲಿ ನೀವು ಹೊರಗಡೆ ಬರ್ಬೋದು. ಇದು ನಿಮಗೆ ಡಿಸ್ಅಡ್ವಾಂಟೇಜ್ ಕೂಡ ಹೌದು, ಯಾಕೆಂದರೆ 8 ವರ್ಷ 5 ವರ್ಷ ನೀವೇನಾದರೂ ಆಫ್ಲೈನಲ್ಲಿ ತೊಗೊಂಡಿದ್ರೆ ಇದು ಲಾಕ್ ಆಗಿಬಿಡುತ್ತೆ. ನಿಮಗೆ 5 ವರ್ಷ ನಮಗೆ ದುಡ್ಡು ಬೇಡ ಅನ್ನಂಗಿದ್ರೆ ಮಾತ್ರ ತೊಗೋಬೇಕಾಗ್ತದೆ. ನೆಕ್ಸ್ಟ್, ಇದರಿಂದ ನೀವು SGBN ಬ್ಯಾಂಕಲ್ಲಿಟ್ಟು ಲೋನ್ ಕೂಡ ತೊಗೋಬೋದು, ಅದು ಬೆನಿಫಿಟ್ಟು ನಿಮಗೆ. ಇದನ್ನು ಡಿಮ್ಯಾಟ್ ರೂಪದಲ್ಲಿ ಏನಾದರೂ ನೀವು ತೊಗೊಂಡಿದ್ರೆ ಟ್ರೇಡ್ ಮಾಡ್ಬೋದು, ಬೇರೆಯವರಿಗೆ ಎಕ್ಸ್ಚೇಂಜ್ ಮಾಡ್ಕೋಬೋದು. ಮತ್ತು ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಕೇಳಿದ್ರೆ, ಬ್ಯಾಂಕ್ ಆನ್ಲೈನಲ್ಲಾದ್ರು ಮಾಡ್ಬೋದು, ಬ್ಯಾಂಕಿಗೆ ಹೋಗಿ ನೀವು ಮಾಡ್ಬೋದು. ಆನ್ಲೈನಲ್ಲಿ ಮಾಡೋದ್ರಿಂದ ಈಸಿ ಅಂತ ನನಗನ್ನಿಸ್ತದೆ, ಈಸಿಯಾಗಿ ನೀವು ಕೂತಲ್ಲೇ ಮಾಡ್ಬೋದು. ಮತ್ತು ಪೋಸ್ಟ್ ಆಫೀಸ್ಗೆ ಹೋದ್ರೂ ಕೂಡ ಈ ಬಾಂಡ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತಾರೆ, ಬಾಂಡನ್ನು ಅಪ್ಲೈ ಮಾಡಿಕೊಡ್ತಾರೆ. ಮತ್ತು ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡಲ್ಲೂ ಕೂಡ ಮಾಡ್ಬೋದು. NSE BSEನಲ್ಲೂ ಕೂಡ ಮಾಡ್ಬೋದು. NSE BSEನಲ್ಲಿ ಬೆಟರ್ ಅಂತ ಅನ್ನಿಸ್ತದೆ, ಯಾಕೆಂದರೆ ನೀವು ಯಾವಾಗ ಬೇಕಾದರೂ ವರ್ಗಾವಣೆ ಮಾಡ್ಬೋದು. ಬೇರೆದ್ರಲ್ಲಿ ತೊಗೊಂಡ್ರೆ 5 ವರ್ಷ 8 ವರ್ಷ ಲಾಕ್ ಇನ್ ಪೀರಿಯಡ್ ಇರ್ತದೆ, ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಈಗ ಒಬ್ಬರು ಎಷ್ಟು ತೊಗೋಬೋದು, ಮಿನಿಮಮ್ 1 ಗ್ರಾಮಿಂದ ಮ್ಯಾಕ್ಸಿಮಮ್ 4 ಕೆಜಿವರೆಗೂ ಒಂದು ಕುಟುಂಬ ತೊಗೋಬೋದು. ಅದೇ ಒಂದು ಸಂಘ ಸಂಸ್ಥೆಗಳು ಯಾವುದಾದ್ರು ಟ್ರಸ್ಟ್ಗಳಾಗಿದ್ದರೆ ಅವ್ರಿಗೆ 20 ಕೆಜಿವರೆಗೂ ಅವರು ತೊಗೊಳ್ಳೋಕ್ಕೆ ಅವಕಾಶ ಇದೆ, ಅಲ್ಲಿವರೆಗೂ ಅದಕ್ಕೆ ಅವರು ಟ್ಯಾಕ್ಸನ್ನು ಕಟ್ಟೋ ಹೋಗಿರಲ್ಲ. ಈ ವಿಡಿಯೋನ ನೀವು ಫ್ರೀ ಆಗಿದ್ದಾಗ, ಆರಾಮಾಗಿದ್ದಾಗ ನೋಡಿ, ಯಾಕೆಂದರೆ ನಿಮಗೆ ಅರ್ಥ ಆಗಬೇಕು ಅಂದರೆ ಫಿನಾನ್ಷಿಯಲ್ ಬಗ್ಗೆ ಆಗಿರೋದ್ರಿಂದ ಆರಾಮಾಗಿ ಕೂತ್ಕೊಂಡು ನೋಡಬೇಕು. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 2 ಸರಿ 3 ಸರಿ ರಿಪೀಟ್ ನೋಡಿ ಅರ್ಥ ಆಗುತ್ತೆ. ಒಂದೇ ದಿನ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಕೂಡ ನೋಡಿಕೊಂಡು ನೀವು ಇನ್ವೆಸ್ಟ್ ಮಾಡಿ, ಸುಮ್ಮನೆ ಯಾವುದೋ ಒಂದು ಅಪ್ಲೈ ಮಾಡೋದಲ್ಲ. ಈ ವಿಡಿಯೋ ಬಗ್ಗೆ ಏನಾದರೂ ಕೇಳೋದಿದ್ರೆ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, RBIಗೆ ಹೋಗಿ ನೀವು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಮೇಲ್ ಮಾಡೋದಿದ್ರೆ kannadatiword@gmail.com ಒಂದು ಮೇಲನ್ನು ಕಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಮೋದಿಜಿಯವರು ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ನೀವು ಇವಾಗ ಗೋಲ್ಡ್ ಒಡವೆಯನ್ನು ತೊಗೊಂಡಾಗ ನಿಮಗೆ 20-25% ವೇಸ್ಟೇಜು ಮತ್ತು ಮೇಕಿಂಗ್ ಚಾರ್ಜು ಮತ್ತು ಟ್ಯಾಕ್ಸ್ ಎಲ್ಲ ಬೀಳುತ್ತೆ. ಈ ಥರ ಒಂದು ಬಾಂಡನ್ನು ಬೈ ಮಾಡಿ ಇಟ್ಕೊಂಡ್ರೆ ನೀವು 5 ವರ್ಷ ಆದಮೇಲೆ ನೀವೇನಾದರೂ ಒಡವೆ ಮಾಡಿಸ್ಕೋಬೇಕು ಅಂದರೆ ಆವಾಗ ಈಸಿ ಆಗ್ತದೆ. ಸಣ್ಣ ವಯಸ್ಸಿನ ಹೆಣ್ಮಕ್ಳಿದ್ರೆ ಈ ಥರ ಒಂದು ಬಾಂಡನ್ನು ತೆಗೆದಿಕ್ಕಿದ್ರೆ ನೀವು ಮುಂದೆ ಫ್ಯೂಚರಲ್ಲಿ ನೀವು ಅವ್ರಿಗೆ ಯಾವ್ದು ಬೇಕೋ ಡಿಸೈನ್ನ ಅವ್ರು ಮಾಡಿಸ್ಕೋಬೋದು, ಸೇಫ್ ಆಗಿ ಕೂಡ ಇರುತ್ತೆ. ನಿಮಗೆ SGB ಬಗ್ಗೆ ಇವಾಗ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.